ವೆಲ್ಕಮ್ ಬ್ಯಾಕ್ ಒಟ್ಟಿನಲ್ಲಿ ಚುನಾವಣಾ ಪ್ರಚಾರದ ರಂಗು ಪಡೆದಿರುವಂಥ ಹೊತ್ತಲ್ಲೇ ಚುನಾವಣಾ ಕಾವು ಏರಿದೆ ಅನ್ನುವ ಹೊತ್ತಿನಲ್ಲೇ ಇವತ್ತು ಐ ಟಿ ಕಾವು ಐ ಟಿ ದಾಳಿಯ ಕಾವು ಯಾವ ರೀತಿ ಬಡಿಯತ್ತೆ ಎಷ್ಟು ಹೆದರಿದ್ದಾರೆ ಎಷ್ಟು ಆಕ್ರೋಶಭರಿತರಾಗಿದ್ದಾರೆ ಎಸ್ ಬೆಳೂರು ಗೋಪಾಲಕೃಷ್ಣ ಅವರೇ ಎಲೆಕ್ಷನ್ ಇಸ್ ದ ಸೋರ್ಸ್ ಆಫ್ ಕರಪ್ಷನ್ ಅಂದರೆ ಚುನಾವಣೆ ಅನ್ನೋದು ಭ್ರಷ್ಟಾಚಾರದ ಮೂಲ ಅನ್ನೋದಕ್ಕೆ ಈ ಐ ಟಿ ದಾಳಿ ಕೂಡ ಸಾಕ್ಷಿ ಹೀಗಾಗಿ ನೀವು ಮನಬಂದಂತೆ ಮಾತನಾಡ್ತಾ ಇದ್ದೀರಿ ಹೀಗಾಗಿ ಬಿ ಜೆ ಪಿಯ ಮೇಲೆ ನೀವು ವಾಗ್ದಾಳಿ ನಡೆಸ್ತಾ ಇದ್ದೀರಿ ಈ ದಾಳಿಯನ್ನ ಸಮರ್ಥವಾಗಿ ಎದುರಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ಯತವಾಗಿಯೂ ನಾವು ದಾಳಿ ಮಾಡೋಕ್ಕೆ ನಾ ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ ಯಾರಿಗಾಗಿ ದಾಳಿ ಮಾಡಿದ್ದೀರಿ ಎನ್ನು ಎಲ್ಲಿ ಮಾಡ್ತಾ ಇದ್ದೀರಿ ಅಂತ ಯೋಚನೆ ಮಾಡಿ ನಾನು ಹೇಳಿದ್ನಲ್ಲ ಇವತ್ತು ಈ ಸುಮಾರು ಮೊನ್ನೆ ಸರ್ಕಾರ ಉಳಿಸ್ಲಿಕ್ಕೆ ಬೇಕಾದರೆ ಸರ್ಕಾರವನ್ನು ತೆಗೆಯ ಅಂತ ಸಂದರ್ಭದಲ್ಲಿ ಎಷ್ಟೆಷ್ಟು ಕೋಟಿ ಇದಾಗಿದೆ ಅನ್ನೋದು ಇವತ್ತು ಸರ್ಕಾರದಲ್ಲಿ ಮಾಹಿತಿ ಇದೆ ಅದು ದಾಖಲೆ ಸಮೇತ ಯಡಿಯೂರಪ್ಪನವರು ದೇವದುರ್ಗ ಐ ಬಿ ಎಲ್ ದಾಖಲೆಗಳು ಇದಾವೆ ಅದ್ರ ಬಗ್ಗೆ ಒಂದು ಚೂರುನು ಚಕರ ಇತ್ತಿಲ್ಲ ಅದ್ರ ಬಗ್ಗೆ ಏನೂ ತೆಗೆದುಕೊಂಡಿಲ್ಲ ದೇಶದ ಇತಿಹಾಸದಲ್ಲಿ ಬೇರೆ ಬೇರೆ ಪಕ್ಷ ಬೇರೆ ಬೇರೆ ಪಕ್ಷದವರು ದೇಶದಲ್ಲಿ ಇದಾವೆ ಅಧಿವೇಶನ ಸಂದರ್ಭದಲ್ಲಿ ಏನಾಯಿತು ಬೇರೆ ಬೇರೆ ಪಕ್ಷಗಳು ದೇಶದಲ್ಲಿ ಇದಾವೆ ಅವರೆಲ್ಲ ಯಾರು ಟ್ರಾನ್ಸಾಕ್ಷನ್ ಮಾಡೇ ಇಲ್ವಾ ಇವತ್ತು ಹಾಗೆ ಇದ್ದಾರೆ ಅಂತ ಹೇಳಿ ಇವತ್ತು ಜೆ ಡಿ ಎಸ್ ಬಗ್ಗೆ ಬಂದು ಅಥವಾ ಜೆ ಡಿ ಎಸ್ನ ಕಾಂಗ್ರೆಸ್ ನ ಕೆಲವರಿಗೆ ಹೆದರ್ಸೋಕ್ಕೋಸ್ಕರ ಮಾಡಿದವರು ಅಂತ ನನಗೆ ಭಾವನೆ ಇದೆ ನಾನು ಹೇಳ್ತೀನಿ ನೀವು ಭ್ರಷ್ಟಾಚಾರವನ್ನು ಇವತ್ತು ನೀವು ಇವತ್ತು ಮಾಡ್ಬೇಕಂತ ಹೇಳಿದ್ರೆ ಲೋಪಲ್ ಜಾರದೇನು ಯಾಕೆ ಇಷ್ಟು ವರ್ಷ ನೀವು ಮಾಡಲಿಲ್ಲ

ಚುನಾವಣೆ ಅಂದ್ರೆ ಐಟಿ ದಾಳಿ ನಡೆಸಿದ್ರೆ ಮಾನಸಿಕವಾಗಿ ಕುಗ್ಗೋಕ್ತಿರಿ ಕುಗ್ಗೋಕ್ತಿರಂದ್ರೆ ಅವರು ಕರೆದಾಗ್ ಹೋಗಬೇಕು ಅಲ್ಲಿ ಚುನಾವಣೆ ಮಾಡಕಾಗಲ್ಲ ಸಬ್ಜೆಕ್ ಡಿಸ್ಟರ್ಬೆನ್ಸ್ ಸ್ಟರ್ಬ್ ಮಾಡ್ತಾರೆ ಇವೆಲ್ಲ ಆಗಕ್ಕೋಸ್ಕರ ಇವೆಲ್ಲ ಪ್ಲಾನ್ ಇದು ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ ಐಟಿ ದಾಳಿ ಯಾರು ಬೇಡ ಅನ್ನೋದಲ್ಲ ನಾವು ನೋಡಿ ಅಲ್ಲ ನೀವು ಇದನ್ನ ಹೆದರಿಸ್ತಿರೋ ಅಥವಾ ಅವರನ್ನು ಹೆದರಿಸ್ತಿರೋ ದೇಶದಲ್ಲಿ ಎಂತಂತ ಐಟಿಗಳು ರ ಇದನ್ನೆಲ್ಲ ನೋಡಿಬಿಟ್ಟಿದ್ದಾರೆ ಎಲ್ಲರೂ ಅವರ ಮಾಹಿತಿ ಇರುತ್ತೆ ತಗೊಳ್ಳುತ್ತಾರೆ ಏನ್ ಅದೇನ್ ದೊಡ್ಡ ಈಗ ನಮ್ಮ ಸರ್ಕಾರದ ಸಚಿವರ್ರು ಹೇಳ್ತಾರಲ್ಲ ಅಧಿಕಾರಿ ಒಂದ್ ನಿಮ ಒ ಗೋಪಾಲ ಕೃಷ್ಣ ಅವ್ರೆ ಈಗ ನಿಮ್ಮ ಸರ್ಕಾರದ ಸಚಿವರು ಹೇಳ್ತಿರ್ತಾರೆ ಅವನ್ ಯಾವ್ರಿ ಪುಟಗೋಸಿ ಐಟಿ ಅಧಿಕಾರಿ ಅಂತ ಹೇಳ್ತಾರೆ ಇವೆಲ್ಲ ಬೇಕಾ ನೀವು ಆರಾಮಾಗಿದ್ರೆ ನೀವ್ ಯಾವ್ದೇ ತಪ್ಪುಗಳನ್ನ ಮಾಡಿಲ್ಲ ಅಂದ್ರೆ ಐಟಿ ಅಧಿಕಾರಿ ಆ ರೀತಿ ಎದುರಿಸೋದ್ ದುರುಪಯೋಗ ಮಾಡೋದಲ್ಲೇ ಬೈಯಕ್ ಹೋಗಬಾರ್ದು ನಾವು ಯಾರೇ ಬೈಬೇಕಂದ್ರೆ ಈ ಕೇಂದ್ರ ಸರ್ಕಾರದವ್ರು ಬೈಬೇಕಷ್ಟೇ ಅವ್ರಿಗೆ ಬೈಲಿಕ್ಕೆ ಹೋಗ್ಬಾರ್ದು ಅವ್ರ ಸಂದೇಶ ಬರೋ ಅಂದ್ರೆ ನಿಮ್ ಸರ್ಕಾರದಲ್ಲಿ ಏನ್ ಮಾತಾಡ್ಬೇಕು ಏನ್ ಅನ್ನೋ ಸಚಿವರು ಗೊತ್ತಿಲ್ಲ ಹೇಳ್ಬಿಡ್ತೇನೆ ಗುತ್ತಿಗೆದಾರನೇ ಐದೈದು ಕೋಟಿ ರೂಪಾಯಿ ಚೆಕ್ ಅನ್ನ ತಗೊಂಡ್ರಲ್ಲ ಇದೇ ಯಡಿಯೂರಪ್ಪನವರು ಈಗ ಪ್ರಶ್ನೆಗೆ ಸಮರ್ಪಕ ಜಿಂಡಲ್ ಕಂಪನಿಯಕ್ಕೆ ಕೂಡ ರೋಸ್ಬಂದರ जेल ಹೋಗಿ ಬಂದರ ಆಗಿದೆ ಹೇಳ್ಬೇಕಲ್ಲ ಹೇಳಬೇಕಲ್ಲ ಅಣ್ಣ ಅದನ್ನ ಯಾಕೆ ಹೇಳೋ ಸಂದರ್ಭ ಇದ್ಯಾ ಅವಶ್ಯಕತೆ ಇದ್ಯಾ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದರು ಅಂತ ಹೇಳಬೇಕಲ್ಲ ನಮ್ಮ ಅರೇ ಇಲ್ಲಿ ನಾರ್ತಾ ಇದೆ ವಾಸನೆ ಬರ್ತಾ ಇದೆ ಅದನ್ನ ಬಿಟ್ಟು ಬಿಟ್ಟು ನೀವು ಹಳೆ ದಿನ ನೀವು ಕೇವಲ ಒಂದ್ ಮಾಡ್ ನೀವ್ ಎಲ್ಲಾ ಇವ್ರು ಈಗ ಯಡಿಯೂರಪ್ಪನವ್ರ ಏನು ಇವತ್ತು ನೋಡ್ರಿ ನಾಮನೇಷನ್ ಹಾಕಿದ್ ನೋಡ್ದೆ ಮೂವತ್ತು ಕೋಟಿ ಚಿಲ್ರೆ ಇವತ್ತು ಇದು ಅದೇ ತುಂಬಾ ಪರ್ಸನಲ್ ಆಗಿ ತೆಗೆದುಕೊಂಡು ಮಾಡಿದ್ದಾರೆ ನೀವು ಎಲ್ಲಾ ರಾಜಕೀಯ ಪಕ್ಷದವರನ್ನು ತಿಳಿದುಕೊಳ್ಳಿ

ಕೇವಲ ಒಂದು ಗಂಟೆ ಮುಂಚೆ ನಾನು ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನು ಕೊಟ್ಬಿಟ್ಟು ಬಂದಿದ್ದೀರಿ ಎರಡು ಆಸ್ಪೆಕ್ಟ್ಗಳ ಮೇಲೆ ದೂರ ಇಲ್ಲಿ ಚುನಾವಣಾ ಚೀಫ್ ಎಲೆಕ್ಷನ್ ಆಫೀಸರ್ ಕರ್ನಾಟಕ ಅವರಿಗೆ ನಾನು ಇವತ್ತಷ್ಟೇ ಕೊಟ್ಬಿಟ್ಟು ಬಂದೆ ಈಗ ಜಸ್ಟ್ ಒನ್ ಅವರ್ ಬ್ಯಾಕ್ ಏನ್ ಕೊಟ್ಟಿರೋದು ಅಂತಂದ್ರೆ ಮೊದಲನೇದಾಗಿ ಮುಖ್ಯಮಂತ್ರಿ ಅವರು ತೆಗೆದುಕೊಂಡಂತ ಪ್ರಮಾಣ ವಚನದ ಎರಡು ಭಾಗವನ್ನು ಉಲ್ಲಂಘನೆ ಮಾಡಿದ್ದಾರೆ ಮೊದಲನೇದಾಗಿ ಓತಾ ಸೀಕ್ರೆಸ್ ಅವರಿಗೆ ತಾನು ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಏನೋ ಇಂಟೆಲಿಜೆನ್ಸ್ ಬಂದಂತ ವಿಷಯಗಳನ್ನ ಅವರು ಸರ್ಕಾರಿ ವಿಷಯಗಳನ್ನ ಅವರು ಸಾರ್ವಜನಿಕವಾಗಿ ಇವತ್ತು ಬಹಿರಂಗಪಡಿಸಿದ್ದಾರೆ ಇದು ಯಾರಿಗ ಅನುಕೂಲ ಆಗಿದೆ ಅಂತಂದ್ರೆ ಯಾರ್ಯಾರು ಅವರ ಮನೆಯಲ್ಲಿ ಕಳ್ಳ ಹಣವನ್ನು ಇಟ್ಕೊಂಡಿದ್ದಾರೆ ಕಪ್ಪು ಹಣವನ್ನು ಇಟ್ಕೊಂಡಿದ್ದಾರೆ ಅವ್ರೆಲ್ಲರಿಗೂ ಅನುಕೂಲವಾಗಲಿ ಒಂದು ಉದ್ದೇಶದಿಂದ ಇವರು ಈ ಕೆಲಸವನ್ನು ಮಾಡಿದ್ದಾರೆ ಯಾರ್ದಾರ ಆಗಲಿ ಪಕ್ಷದ ಬಿಟ್ರಿ ಮುಖ್ಯಮಂತ್ರಿಯಾಗಿ ಆ ರೀತಿ ಮಾತಾಡೋದು ಹೇಳ್ತಾ ಇರೋದು ಮುಖ್ಯಮಂತ್ರಿಯಾಗಿ ತನಗೆ ಸಿಕ್ಕಂಥ ವಿಷಯವನ್ನ ಪಬ್ಲಿಕ್ ಆಗಿ ಹೇಳಬಾರದು ಸೀಕ್ರೆಸಿ ವೈಲೇಷನ್ ಇನ್ನು ಎರಡನೇದಾಗಿ ನಾವು ನಮ್ಮ ಸಂವಿಧಾನದಲ್ಲಿ ನಾವು ಫೆಡರಲ್ ಸಿಸ್ಟಮ್ ಆಫ್ ಗೌರ್ನಮೆಂಟ್ನ ಒಪ್ಕೊಂಡಿದ್ದೇವೆ ಒಕ್ಕೂಟ ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೇವೆ ಇದರಲ್ಲಿ ಸೆಂಟ್ರಲ್ ಲಿಸ್ಟ್ ಬೇರೆ ಇದೆ ಸ್ಟೇಟ್ ಲಿಸ್ಟ್ ಬೇರೆ ಇದೆ ಇನ್ಕಮ್ ಟ್ಯಾಕ್ಸ್ ಕಮ್ ಸೆಂಟ್ರ್ ಸೆಂಟ್ರಲ್ ಲಿಸ್ಟ್ ಇದು ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆಫೀಸು ಆ ಅಧಿಕಾರಿಗಳ ಮೇಲೆ ನಾವು ವೈಯಕ್ತಿಕವಾಗಿ ನಿಂದನೆಗಳನ್ನ ಹೆಸರು ತೆಗೆದುಕೊಂಡು ಮಾಡ್ತೇವೆ ಬಾಲಕೃಷ್ಣ ನೀನು ಪಿಯ ಏಜೆಂಟ್ ಅಂತ ಹೇಳಿ ವೈಯಕ್ತಿಕವಾಗಿ ಏಕವಚನದಲ್ಲಿ ನಿನ್ನೆ ಮಾತಾಡ್ತಾರೆ ಅಲ್ಲಲ್ಲ ಅಂತ ಹೇಳಿದರೆ ತಪ್ಪಾಗತ್ತೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಸರ್ ನಾನು ಹೇಳ್ತಾ ಇರೋದು ಇಷ್ಟೇನೆ ಈ ರೀತಿಯಾಗಿ ಮಾಡೋದ್ರಿಂದ ಇವರು ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿದ್ದಾರೆ ಫೆಡರಲ್ ಸಿಸ್ಟಮ್ಗೆ ಅಪಚಾರವನ್ನು ಮಾಡಿದ್ದಾರೆ ಮತ್ತು ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ಹೋಗಿ ಇನ್ಕಮ್ ಟ್ಯಾಕ್ಸ್ ಕಮಿಷರ್ ಅವರ ಆಫೀಸ್ನ ಮುಂದಗಡೆ ಕೆಟ್ಟ ಕೆಟ್ಟ ಘೋಷಣೆಗಳನ್ನ ಕೂಗಿ ಕೆಟ್ಟ ಕೆಟ್ಟ ಭಾಷೆಗಳಲ್ಲಿ ಬೈದು ಎಲ್ಲವನ್ನೂ ಮಾಡಿ ಬರ್ತಾರೆ ಅಂತಂದರೆ ಇವರಿಗೆ ಚುನಾವಣೆಯ ಸಮಯದಲ್ಲಿ ಅಲ್ಲಿ ಅನ್ಆಥರೈಸ್ಡ್ ಪಬ್ಲಿಕ್ ಮೀಟಿಂಗ್ ಮಾಡಲಿಕ್ಕೆ ಪೊಲೀಸ್ ಕಮಿಷನರ್ ಹೆಂಗೆ ಅವಕಾಶ ಕೊಟ್ಟರು ಚುನಾವಣಾ ಆಯೋಗ ಯಾವ ಪರ್ಮಿಶನ್ ಕೊಡ್ತೀವಿ ಅಧಿಕಾರದ ದುರುಪಯೋಗ ಆಗ್ತಾ ಇದೆ ಅದು ಒಂದೇ ನಾನು ಹೇಳ್ತಾ ಇರೋದು ಸ್ಟೇಟ್ ರಾಜ್ಯದ ಮಂತ್ರಿಮಂಡಲವೇ ಈ ರೀತಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಮಾಡ್ತು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಖೇಯಾಸ್ ಖೇಯಾಸ್ ಆಗತ್ತೆ ಇದು ಇದ್ರ ಬಗ್ಗೆ ನನ್ಗನ್ಸುತ್ತೆ ಅರಾಜಕತೆ ಇದು ಅರಾಜಕತೆ ಆಯ್ತು ಅಂತಂದ್ರೆ ಬಹುಶಃ ನನ್ಗನ್ಸುತ್ತೆ ರಾಜ್ಯಪಾಲರು ಇದರ ಬಗ್ಗೆ ಕ್ರಮ ತೆಗೆದುಕೋಬೇಕಾಗುತ್ತೆ ಅಂತ ಪ್ರಜಾಪ್ರಭುತ್ವದ ಇಲ್ಲಿ ನಾವು ಹಾಳು ಮಾಡ್ತಾ ಮೂರನೇದಾಗಿ ಇನ್ನೊಂದು ಸಂಗತಿ ನಾನು ಹೇಳ್ತಾ ಇರುವಂತದ್ದು ಒಂದಷ್ಟು ಜನ ಕಂಟ್ರಾಕ್ಟ್ಗಳು ಅವರ ಹಣದ ವ್ಯವಹಾರವನ್ನು ಬ್ಯಾಂಕಿನ ವ್ಯವಹಾರದ ಮೂಲಕ ತಿಳಿದುಕೊಂಡಂತ ಇನ್ಕಮ್ ಟ್ಯಾಕ್ಸ್ನವರು ಅವ್ರಗಳ ಮೇಲೆ ರೈಡ್ ಮಾಡ್ತು ಅಂತಂದ್ರೆ ಅವ್ರ ಮೇಲೆ ರೈಡ್ ಆಯಿತು ಇವರಿಗೆ ನೋವು ಆಗುತ್ತೆ ಅಂತಂದ್ರೆ ಅರ್ಥ ಮಾತು ನಾನು ಹೇಳಿದ್ದು ಇವರು ಬೇರೆಯವ್ರಿಗೆ ಗುತ್ತಿಗೆದಾರರ ಗುತ್ತಿಗೆದಾರರ ಬಿಡಬ್ಲ್ಯೂ ಡಿ ಆಫೀಸಲ್ಲಿ ದಾಳಿ ಮಾಡಿದ್ರೆ ನೀವು ಚುನಾವಣೆ ಒಂದ್ ನಿಮಿಷ ಚುನಾವಣಾ ಆಯೋಗ ಏನು ಮಂಡ್ತ ಇಷ್ಟೆಲ್ಲ ಚುನಾವಣೆ ಬಗ್ಗೆ ಹಾಸನ ಮಂಡ್ಯ ತುಮಕೂರಿಂದ ಸಾಕಷ್ಟು ಕಂಪ್ಲೇಂಟ್ಸ್ ಮಾಡಿಲ್ಲ ಚುನಾವಣಾ ಆಯೋಗ ಯಾಕೆ ಮಾಡಿಲ್ಲ ಅವ್ರು ತಾನೇ ಹೊಣೆಗಾರಿಕೆ ಈಗ ಮಾಡಬೇಕು ಆಯೋಗದ ನಿಯಮದ ಪ್ರಕಾರವೇ ಆಗ್ತಾ ಇರೋದು ಅವರ ಆದೇಶದ ಮೇರೆಗೆ ಆಗ್ತಾ ಇರೋದು ಆದ್ರೆ ಕೇಂದ್ರ ಸರ್ಕಾರದ ಪ್ರೇರಣೆ ಇಲ್ವಾ ಅನ್ನೋದು ಮತ್ತೊಂದು ಪ್ರಶ್ನೆ ಅಲ್ಲ ಆ ಪ್ರಶ್ನೆ ಅವ್ರು ಮಾಡ್ತಾ ಇದ್ದಾರೆ ಡೈರಿ ನೋಡಿ ನೋಡಿ ಸಾಗರದಲ್ಲಿ ಎರಡು ಕೋಟಿ ರೂಪಾಯಿ ಸಿಕ್ತು ಇವತ್ತಿಗೂ ನೀವ್ ಯಾಕೆ ದಾಖಲೆ ಮಾಡಿಲ್ಲ ನಾವು ಬೇರೆ ವೇದಿಕೆಯಲ್ಲಿ ಅದನ್ನ ಖಂಡಿತವಾಗಿ ಚರ್ಚೆ ಮಾಡೋಣ ಆದ್ರೆ ಟಾಪಿಕ್ ಅದಲ್ಲ ಟಾಪಿಕ್ ಅದಲ್ಲ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನೀವು ಆ ಈಗ ಉದ್ಭವ ಆಗಿರುವಂತ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಜನರಿಗೆ ಮತ್ತಷ್ಟು ಕನ್ಫ್ಯೂಷನ್ ಆಗುತ್ತೆ ಇರೋ ಸಮಯದಲ್ಲಿ ನಾವು ಕ್ರಿಸ್ ಚರ್ಚೆ ಮಾಡ್ಬೇಕಾಗತ್ತೆ ರವೀಂದ್ರ ರೇಷ್ಮೆ ಅವ್ರೆ ಎಸ್ ಎಸ್ ಐ ಗಾಟ್ ಇಟ್ ಐ ಗಾಟ್ ಅಂದ್ರೆ ಇದು ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯನ್ನ ನೋಡ್ತಾ ಹೋದ್ರೆ ಜನ ಇದನ್ನ ಯಾವ ರೀತಿ ಆಯ್ಕೆ ಮಾಡ್ಬೇಕು ಅಥವಾ ಇದನ್ನ ಏನ್ ನೋಡ್ಬೇಕು ಯಾವ ಸಂದೇಶ ರವಾನೆ ಆಗುತ್ತೆ ಅವರ ಮತದಾರರ ಮನಸ್ಥಿತಿ ಏನ್ ಪರಿಣಾಮ ಬಂಗಾಳದಿಂದ ಅಲ್ಲಿ ಪೊಲೀಸ್ ಕಮಿಷನರ್ ಚಿಟ್ ಫಂಡ್ ವ್ಯವಹಾರದಲ್ಲಿ ಸೂಕ್ತವಾಗಿ ಸೂಕ್ತವಾಗಿ ಕ್ರಮ ಕೈಗೊಳ್ಳಲಿಲ್ಲ ಅಂದ್ಬಿಟ್ಟು ಐಟಿ ದಾಳಿ ಮಾಡಕ್ ಹೋದಾಗ ಐ ಟಿ ಅಧಿಕಾರಿಗಳನ್ನ ಮುಖ್ಯಮಂತ್ರಿನೇ ಅವನ್ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಹೋರಾತ್ರಿ ಮುಖ್ಯಮಂತ್ರಿನೇ ಮುಖ್ಯಮಂತ್ರಿನೇ ಫಾಲೋ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಅಹೋರಾತ್ರಿ ಧರಣಿ ಮಾಡಿಬಿಟ್ಟು ಅಲ್ಲೇ ಪೊಲೀಸ್ ಪ್ರಶಸ್ತಿ ಪ್ರದಾನ ಸಮಾರಂಭ ಎಲ್ಲ ನಡೆಸಿಬಿಟ್ರು ಅಲ್ಲೇ ಇದು ಹೊಸ ಪ್ರವೃತ್ತಿ ಶುರುವಾಗಿದೆ ಆಮೇಲೆ ಇವತ್ತು ಪರಮೇಶ್ವರ್ ಮಾತು ನಂಗೆ ನಗು ಬಂತು ಅವ್ರು ಒಂದು ಮಾತು ಹೇಳಿದರು ಇಲ್ಲ ಈ ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಇಂಥ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪರಸ್ಪರ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ನನಗೆ ಬಹಳ ಇದನ್ನ ಈ ಒಕ್ಕೂಟಿ ಅವರು ಅದನ್ನು ಧ್ವಸ ಮಾಡ್ತಿದ್ದಾರೆ ಕಳೆದ ಐದು ವರ್ಷಗಳಿಂದ ಧ್ವಂಸ ಮಾಡ್ತಾ ಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಪರಸ್ಪರ ಹೋಗ್ಬೇಕು ಇವತ್ತು ನಾವು ಅಲ್ಲಿ ಅಧಿಕಾರದಲ್ಲಿರ್ತೀವಿ ನಾಳೆ ನೀವಲ್ಲಿ ನೀವು ಇಲ್ಲಿ ವಿರೋಧ ಪಕ್ಷಕ್ಕೆ ಬರ್ತೀವಿ ಹಿಂಗೇರೆ ನಾವು ಮಾಡಿದ ನೀವು ಮುಚ್ಕೊಳ್ಳಿ ನೀವು ಮಾಡಿದ್ರೆ ನಾವು ಕಣ್ಣು ಮುಚ್ಕೊತೀವಿ ಅಂತ ಹಾಗಾದ್ರೆ ಆ ರೀತಿಯಾಗಿ ಭಾರತೀಯ ಜನತಾ ಪಕ್ಷವು ಮಾಡಿದೆ ಮೋದಿ ದರ್ಬಾರ್ನಲ್ಲಿ ನಲ್ಲಿ ಮತ್ತೊಂದು ಪ್ರವೃತ್ತಿಯನ್ನು ಗಮನಿಸಿದ್ದೇನೆ ಎಸ್ ಎಂ ಕೃಷ್ಣ ಅವರು ಬಿಜೆಪಿ ಸೇರಿದ್ರು ಮೂರೇ ತಿಂಗಳಲ್ಲಿ ಅವರು ಅಳಿಯನ ಕಾಫಿ ಕಂಪನಿ ಮೇಲೆ ದಾಳಿ ಆಯ್ತು ಜಿ ಎಂ ಸಿದ್ದೇಶ್ ಮೂರನೇ ಸಾರಿಗೆ ಅವ್ರ ಲೋಕಸಭಾ ಸದಸ್ಯರಾಗಿದ್ದರು ಜಿ ಎಂ ಸಿದ್ದೇಶ್ ವ್ಯಾಪಾರಿ ಮೇಲೆ ದಾಳಿ ಆಗಿದೆ ನಡೀತಾ ಇದೆ ಈ ಪ್ರಕ್ರಿಯೆಯಲ್ಲಿ ಮೋದಿ ಅನೇಕ ಸ್ಥಾಪಿತ ಸಂಪ್ರದಾಯಗಳನ್ನು ಮುರಿತಾ ಇದ್ದಾರೆ ಅದ್ರಲ್ಲಿ ಇದು ಒಂದು ನೋಟ್ ಬ್ಯಾನ್ ಇಂದ ಹಿಡಿದು ಈ ಐಟಿ ದಾಳಿಗಳೇ ನಡೀತು ಚುನಾವಣಾ ಸಂದರ್ಭದಲ್ಲಿ ಐಟಿ ದಾಳಿ ಖಂಡಿತವಾಗಿದ್ದು ರಾಜಕೀಯ ಪ್ರತಿಕಾರ ಅಂತ ಹೇಳ್ಬೋದು ಉತ್ತರ ನಾವು ಗಣನೆ ತೆಗೆದುಕೊಳ್ಬೇಕು ಆದ್ರೆ ಅದಕ್ಕಿಂತ ದೊಡ್ಡ ವಿಚಾರವನ್ನು ನಾವು ಚರ್ಚೆ ಮಾಡಬೇಕಾಗಿದೆ ಅಂತ ಒಂದು ತೊಂದರೆಗಳಲ್ಲಿ ನಾವಿದ್ದೇವೆ ಸಿಕ್ಕಾಕೊಂಡಿದ್ದೇವೆ ಆದ್ರೆ ಆ ಸೂಕ್ಷ್ಮತೆಯನ್ನ ಮರೆತು ಇವತ್ತು ರಾಜಕಾರಣ ಆಗ್ತಾ ಇದೆ

ಇನ್ನೂರ ಐವತ್ತರಿಂದ ಮುನ್ನೂರು ಕೋಟಿ ಅಷ್ಟು ಹಣ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟು ಸೊ ಆ ರೀತಿ ಒಂದು ಕಾರ್ಯಾಚರಣೆ ಹೊಸದಾಗಿ ಶುರು ಒಂದು ಈ ಐಟಿ ದಾಳಿ ರಾಜಕೀಯ ಪ್ರೇರಿತವೋ ಅಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಐಟಿ ದಾಳಿ ನಡೆಯೋದು ಸೂಕ್ತ ಅನ್ನೋದನ್ನ ನೀವು ದಾಳಿ ಸಿದ್ದರಾಮಯ್ಯ ಮನೇಲಿ ಆಗಲ್ಲ ರಮೇಶ್ ಕುಮಾರ್ ಮೇಲೆ ಆಗಲ್ಲ ಇನ್ನ ಇನ್ನು ಅನೇಕ ಅಂದ್ರೆ ನಿಜಕ್ಕೂ ಅಂದ್ರೆ ನೀವು ಈಗಾಗ್ಲೇ ಹೇಳ್ತಾ ಇದ್ರಿ ಭ್ರಷ್ಟಾಚಾರದ ವಾಸನೆಯಲ್ಲಿ ಜಾಸ್ತಿ ಪಸರಿಸತ್ತು ಅಲ್ಲಿ ಆಗುತ್ತೆ ಅಂತನಾ ಬ್ರೇಕ್ ಅಂದ್ರೆ ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ನವಿಲಿಗೆ ಜಾಸ್ತಿ ತೊಂದರೆ ಕಂಡ್ರಿ ಕಾಗೆಗಳಿಗೆ ಅಲ್ಲ ಅನ್ನೋ ಮಾತುಗಳನ್ನು ಕೂಡ ಇಟ್ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ವೆಲ್ಕಮ್ ಬ್ಯಾಕ್ ಅತಿಯಾದ ಅಮೃತ ಕೂಡ ವಿಷ ಆಗತ್ತೆ ಅಂತ ಅರ್ತಿದ್ರೆ ಹೀಗೆಲ್ಲ ಆಗಲ್ವೇನೋ ಅನ್ನುವ ಒಂದು ಸೂಕ್ಷ್ಮತೆಯನ್ನು ಇವತ್ತು ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ರಾಜಕಾರಣಿಗಳಿಗೆ ಯಾರು ಪ್ರೇರಣೆ ಯಾರು ಅವರಿಗೆ ಪೂರಕ ಅಥವಾ ಪ್ರೇರಕ ನಮ್ಮ ಜನರು ಅದು ಕಾರಣ ಆಗಬಾರ್ದು ಅನ್ನುವ ಕಳಕಳಿಯಿಂದ ನಾವು ಚರ್ಚೆಯನ್ನು ಮುಂದುವರ್ಸೋಣ ಕೊನೆ ಕ್ಷಣದಲ್ಲಿ ಎಸ್ ಆರ್ ವಿ ಹರೀಶ್ ಅವರೇ ಈಗ ಮಾನಸಿಕವಾಗಿ ನೀವು ಕುಗ್ಗು ಹೋಗಿದ್ದೀರಿ ಇದು ಯಾವುದೇ ಇಂಪ್ಯಾಕ್ಟ್ ಆಗಿಲ್ಲ ಅಂದರೆ ನೀವು ಆರಾಮಾಗಿರ್ತಿದ್ರಿ ಆದರೆ ನೀವು ಆರಾಮಾಗಿರೋ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಇಲ್ಲ ಆ ಥರ ಏನಿಲ್ಲ ಯಾಕೆಂದರೆ ಈ ದಾಳಿ ಆಗ್ತಿರೋ ರೀತಿ ನೋಡಿ ಬೇಸರ ಆಗಿದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಹೊರತು ಕುಗ್ಗೋಗಿರೋದು ಸುಮ್ಮನೆ ಕೂತ್ಕೊಳ್ಳೋದು ರಾಜಕೀಯದಲ್ಲಿ ಆ ನಿಮ್ಮ ರಾಜಕೀಯ ತಂತ್ರಗಳಿಗೆ ಇದು ಮಾರಕವಾಗಿದೆ ಇವತ್ತಿನ ಅಲ್ಲ ಅವರು ತಂತ್ರ ಏನೇ ಮಾಡಬಹುದು ಈ ತಂತ್ರ ಮಾಡಿದ ತಕ್ಷಣಕ್ಕೆ ಹ್ಯಾಪಿ ಅಂದ್ರೆ ನೀವು ನೋಡಿ ಡೆಮಾಕ್ರಸಿಯಲ್ಲಿ ನಡೀತಾ ಇಲ್ದಿದ್ದಾಗ ಅನ್ಡೆಮಾಕ್ರೆಟಿಕ್ ಆಗಿ ನೀವು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ತರ ನಡ್ಕೋತಾ ಇದ್ರೆ ಯಾರು ಸುಮ್ಮನಿರಕ್ಕಾಗಲ್ಲ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಎಮರ್ಜೆನ್ಸಿ ಓಕೆ ಅನ್ಸೆಂಟ್ ಇಟ್ ಗೋಮತ್ಸೋದ್ರೆ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಮಗನ ಮಂಡ್ಯದಲ್ಲಿ ನಿಲ್ಲಿಸಿ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದಂಥ ನಮ್ಮ ಹಿರಿಯ ರಾಜಕಾರಣಿಗಳು ಮಾಜಿ ಪ್ರಧಾನಮಂತ್ರಿಗಳು ಹೋಗಿ ತುಮಕೂರಿನಲ್ಲಿ ಮುದ್ದನ್ಮೇಗೌಡನಿಗೆ ಟಿಕೆಟ್ ತಪ್ಪಿಸಿ ಅಲ್ಲಿ ಹೋಗಿ ನಿಂತುಕೊಂಡು ಹಾಸನದಲ್ಲಿ ತಾವು ನಿಂತ್ಕೋಬೇಕಾದಂಥ ಜಾಗದಲ್ಲಿ ಇನ್ನೊಬ್ಬ ಮೊಮ್ಮಗನ್ ತಗೊಂಬಂದು ನಿಂತ್ಕೊಂಡು ಎಲ್ಲೋ ಒಂದು ಕಡೆ ಈ ಕುಟುಂಬ ಅಂತಂದರೆ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಮಾತ್ರವೇ ಅಂತನ್ನುವಂಥ ಜನತಾ ಪರಿವಾರ ಅಂತನ್ನುವಂಥ ದೊಡ್ಡ ಒಂದು ಹೆಸರಿದ್ದಂಥದು ಅದು ದೇವೇಗೌಡ ಪರಿವಾರ ಅಂತ ಆಗಿ ಏನು ಇವತ್ತು ಈ ಚುನಾವಣೆಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಯಿತು ಇದ್ರ ಒಂದು ಕಡೆನು ಟೆನ್ಷನ್ ಆಯ್ತು ಅಂದ್ರೆ ಇನ್ನೊಂದು ಕಡೆಗೆ ಅವ್ರಿಗಿರೋ ಟೆನ್ಷನ್ ಯಾವುದು ಅಂತ ಅಲ್ಲ ಅಲ್ಲ ನಮ್ಮ ಐಟಿ ಗಿ ಯಾವುದು ಅಲ್ಲ ಇದೆಲ್ಲ ಇವ್ ಸುಮ್ನೆ ಬಿಜೆಪಿ ಮೇಲೆ ಐಟಿ ಮೇಲೆ ಮಾಡ್ತಾ ಇರೋದು ಅವ್ರಿಗೆ ನಿಜವಾದಂತ ಟೆನ್ಷನ್ ಇರುವಂತದ್ದು ಕಾಂಗ್ರೆಸ್ನವ್ರಿಗೆ ದಳದ ಬಗ್ಗೆ ದಳದವ್ರಿಗೆ ಕಾಂಗ್ರೆಸ್ನವ್ರ ಬಗ್ಗೆ ನೀವ್ ಯಾಕೆ ಇಷ್ಟೊಂದು ತರಾತುರಿಯಲ್ಲಿ ಈಗ ಒಂದು ವರ್ಷ ಪೂರ್ತಿ ಇರುತ್ತೆ ಏನ್ ಹೇಳ್ತಾ ಇರುವಂತದ್ದು ನೀವು ಅತ್ಯಂತ ಬುದ್ಧಿವಂತಿಕೆಯಿಂದ ತಿರುಗಾಡ್ಸ್ಕೊಂಬಂದ್ ತಿರುಗಾಡ್ಸ್ಕೊಂಬಂದ್ ಬಿಜೆಪಿ ರೈಡ್ ಮಾಡ್ತಾ ಇದ್ದಂತ ನಮ್ಮ ಪ್ರಾಣೆ ನಾವು ಈಸ್ ಇಂಡಿಪೆಂಡೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವರ್ಕಿಂಗ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಎಲೆಕ್ಷನ್ ಕಮಿಷನ್ ವಾಟ್ ಎನ್ ಯು ಮೇಕ್ ಇಟ್ ಈಸ್ ದಿ ಅಕ್ಯೂಸೇಷನ್ ನನ್ನ ಎಲೆಕ್ಷನ್ ಕಮಿಷನ್ ಯು ರೆಸ್ಪಾನ್ಸಿಬಲ್ ಅಂತ ಅವರು ಅದು ಅವರ ಡಿಕ್ಲರೇಷನ್ ರವೀಂದ್ರ ರೇಷ್ಮೆ ಅವರೇ ಈಗ ಯಾರು ಏನೇ ಡಿಕ್ಲೇರ್ ಮಾಡಿದ್ರು ಯಾರು ಏನೇ ಕ್ರಿಯೆ ಪ್ರತಿಕ್ರಿಯೆ ಮಾಡಿದ್ರು ಇದು ಫೈನಲಿ ವಾಟ್ ಇಟ್ ಇಂಡಿಕೇಟ್ಸ್ ವಾಟ್ ಡಸ್ ಇಟ್ ಇಂಡಿಕೇಟ್ ಅಲ್ಲ ಇವೆಲ್ಲರ ಇವೆಲ್ಲದರ ಒಟ್ಟಾರೆ ಮುಹೂರ್ತ ಏನಂತಂದ್ರೆ ಈ ಚುನಾವಣೆ ವಸ್ತು ಮುಖ್ಯ ವಸ್ತು ಮಹಟಿಬಂಧನ್ ಮೈತ್ರಿಕೂಟ ಮತ್ತೊಂದು ಯಾವುದು ಅಲ್ಲ ಮೋದಿ ಬೇಕೋ ಮೋದಿ ಬೇಡ ಅಷ್ಟ್ರ ಮೇಲೆ ಚುನಾವಣೆ ತೀರ್ಮಾನ ಆಗೋದಿದೆ ಈ ಮೋದಿ ಕಾರ್ಯಾಚರಣೆ ಎಲ್ಲ ಗೊತ್ತಾಗ್ಬಿಡುತ್ತೆ ಇದೆ ಚುನಾವಣಾ ಸಂದರ್ಭದಲ್ಲಿ ಕೂಡ ಮೋದಿ ಕಾರ್ಯಾಚರಣೆ ಇದೇ ತರ ಇರುತ್ತೆ ಮೋದಿ ಅಡ್ಮಿನಿಸ್ಟ್ರೇಟಿವ್ ಸ್ಟೈಲ್ ಗವರ್ನೆನ್ಸ್ ಸ್ಟೈಲ್ ಹಿಂಗೆ ಇದ್ರ ಬಗ್ಗೆ ಜನ ತೀರ್ಮಾನ ಕೊಡ್ಲಿ ಈಗ ಅದನ್ನ ಅವ್ರ ಶತ್ರುಗಳೆಲ್ಲ ಕಡೆ ಇರ್ತಾರೆ ನಿಜವಾಗ್ಲೂ ಅವ್ರಿಗೂ ತೊಂದರೆ ಆಗ್ತಾ ಇದೆ ಪ್ರತಿಕಾರ ಇದೆಯೋ ರಾಜಕೀಯ ಪ್ರೇರಿತ ದಾಳಿಗಳು ಅವೆಲ್ಲ ಎಲ್ಲದ್ರ ಬಗ್ಗೆನು ಜನನೇ ತೀರ್ಮಾನ ಮುಖ್ಯವಸ್ತುನೂ ಅದಾಗ್ಬಿಡಿದೆ ಯಾಕಂದ್ರೆ ದಿನನಿತ್ಯ ಮೋದಿ ಏನ್ ಮಾಡಿದ್ರು ಮೋದಿನ ಕಂಡಿಸೋದು ನಿಂತೋದು ನಡೀತಾ ಇರೋದ್ರಿಂದ ಮೋದಿ ಬೇಕು ಮೋದಿ ಬೇಡ ಅನ್ನೋದ್ರ ಮೇಲೆ ಇವೆಲ್ಲದರ ಒಟ್ಟು ಚುನಾವಣಾ ವಸ್ತು ಮೋದಿ ಸರ್ ಈಗ ನೋಡಿ ಇವತ್ತು ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಆದ್ಮೇಲೆ ಇವತ್ತು ಏನು ಇವತ್ತು ದೇಶದ ಸೈನಿಕರನ್ನ ಬಿಂಬಿಸೋದು ಹೋಗಿ

ಹೊತ್ತಲ್ಲೇ ಐ ಟಿ ದಾಳಿ ನಡೆದಿರೋದು ಒಂದಿಷ್ಟು ಅನುಮಾನಗಳಿಗೆ ಊಹಾಪೋಹಗಳಿಗೆ ಕಾರಣವಾಗಿದೆ ಅನ್ನೋದು ಒಂದು ಮಾತು ಆದರೆ ಏನಾದರೂ ಆಗಲಿ ಈಗಾಗಲೇ ರವೀಂದ್ರ ರೇಷ್ಮರು ಕೂಡ ಹೇಳ್ತಾ ಇದ್ರು ಮೋದಿ ಬೇಕೋ ಬೇಡವೋ ಅನ್ನುವ ಆಧಾರದ ಮೇಲೆ ಈ ಬಾರಿಯ ಚುನಾವಣೆ ನಿರ್ಧಾರ ಆಗಲಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಆದರೆ ಯಾರೇನೇ ಮಾಡಿದ್ರು ತಂತ್ರಗಾರಿಕೆ ಮಾಡಿದ್ರು ಕೂಡ ಅದಕ್ಕೆ ನೀವು ಎಷ್ಟರ ಮಟ್ಟಿಗೆ ಕಾರಣರಾಗ್ತೀರಿ ಎಷ್ಟರ ಮಟ್ಟಿಗೆ ಹೊಣೆಗಾರಿಕೆರಾಗ್ತೀರಿ ನಿಮ್ಮ ಜವಾಬ್ದಾರಿಯು ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾ ಈ ಹೊತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಘವ ಸೂರ್ಯ ನಮಸ್ಕಾರ